ಬಾದಾಮಿ ಮತಕ್ಷೇತ್ರ ಈ ಕ್ಷೇತ್ರದಲ್ಲಿ ನಮ್ಮ ಕಳಬಾರಿ ಅಭ್ಯರ್ಥಿಗಳು ಮತ್ತು ಜಿಲ್ಲಾ ಘಟಕದ ಅಧ್ಯಕ್ಷನಿದ್ದಾರೆ ಹನುಮಂತಪ್ಪ ಮಾವಿನ ಬರದವರು ಕಳೆದ ಬಾರಿನೇ ಶಾಸಕರಾಗಬೇಕಾದಂತ ಎಲ್ಲಾ ರೀತಿಯ ಸಾಮರ್ಥ್ಯಗಳನ್ನು ಹೊಂದಿದ್ರು ಆದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಕೆಲವು ಬೇರೆ ರೀತಿಯ ರಾಜಕೀಯದ ಒಂದು ಬೆಳವಣಿಗೆಗಳಿಂದ ಅವರ ಒಂದು ದುಡಿಮೆಗೆ ಫಲ ದೊರಕಿರಲಿಲ್ಲ ಕಳೆದ 5 ವರ್ಷದ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರತಕ್ಕಂತ ಬೆಳವಣಿಗೆಗಳು ಈ ಚುನಾವಣೆಯಲ್ಲಿ ಬಾದಾಮಿ ಕ್ಷೇತ್ರದ ಮತದಾರರು ಜಾತಿ ಭೇದ ಮರೆತು ಎಲ್ಲರೂ ಸಹ ಅಂತ ಒಬ್ಬ ಕ್ರಿಯಾಶೀಲ ಯುವಕರು ನಮ್ಮ ಬಾದಾಮಿ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂತ ಭಾವನೆ ಇರತಕ್ಕಂತ ಮಾಹಿತಿಗಳು ಇದೆ ನನಗೆ ಇವತ್ತಿನ ದಿನ ನಮ್ಮ ರಥಯಾತ್ರೆಯ 51ನೇ ಕಾರ್ಯಕ್ರಮ 51ನೇ ದಿನದ ಕಾರ್ಯಕ್ರಮದಲ್ಲಿ ಬಾದಾಮಿ ಕ್ಷೇತ್ರದಲ್ಲಿ ಗುಳೇದಗುಡ್ಡದಿಂದ ಇವತ್ತು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ ಗುಳೇದಗುಡ್ಡ ಪ್ರಮುಖವಾಗಿ ಅಲ್ಲಿಂದ ಕೆರೂರು ಮತ್ತು ಬಾದಾಮಿ ಮೂರು ಸ್ಥಳದಲ್ಲಿ ಕಾರ್ಯಕ್ರಮಗಳು ಮತ್ತು ದಾರಿ ಉದ್ದಕ್ಕೂ ಸುಮಾರು ಒಂದು 40 50 ಹಳ್ಳಿಗಳಿಗೆ ಭೇಟಿ ಕೊಡತಕ್ಕಂತ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಒಟ್ಟಾರೆ ಇವತ್ತು ಒಂದು ದಿನ ಸಂಪೂರ್ಣ ನಮ್ಮ ರಥಯಾತ್ರೆ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡುತ್ತಾ ಇದ್ದೇವೆ ನಾಳೆಯಿಂದ ರಾಯಚೂರಿನ ಲಿಂಗಸೂರಿನಿಂದ ಪ್ರಾರಂಭ ಆಗಿ 6 ದಿನಗಳ ಕಾಲ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ರಥಯಾತ್ರೆ ಕಾರ್ಯಕ್ರಮ ಮುಂದುವರಿಯುತ್ತದೆ ಏನು ಕಾರಣಕ್ಕೆ ಈಗ ಅವರನ್ನು ಸೇರಿಸಿಕೊಂಡಕ್ಕೆ ಪ್ರತಿಭಟನೆ ಆಗಬೇಕಲ್ವಾ ಕಾಂಗ್ರೆಸ್ ಅನ್ನು ಸೇರಿಸಿಕೊಂಡೇ ಪ್ರತಿಭಟನೆ ಆಗಬೇಕು ನನ್ನ ಅಭಿಪ್ರಾಯದಲ್ಲಿ ಇವತ್ತು ಇಂತ ಒಂದು ಸರ್ಕಾರ ಬರಲಿಕ್ಕೆ ಯಾರ್ಯಾರ ಕಾರಣಕರ್ತರಿದ್ದಾರೆ ಅವರವರ ಆತ್ಮಕ್ಕೆ ಅವರೇ ಪ್ರಶ್ನೆ ಹಾಕಬೇಕು ನನ್ನ ಅಭಿಪ್ರಾಯದಲ್ಲಿ ಇವತ್ತು ಬಿಜೆಪಿ ಅವರು ಕಾಂಗ್ರೆಸ್ನವರ ಮೇಲೆ ಹೇಳುತ್ತಾರೆ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಹೇಳುತ್ತಾರೆ ಆದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಯಾವ ಒಂದು ಸಂಕಷ್ಟಗಳನ್ನು ಜನತೆ ಎದುರಿಸ್ತಾ ಇದ್ದಾರೆ ರೈತರ ಪರಿಸ್ಥಿತಿಗಳು ಏನಾಗಿದೆ ಈಗ ಬಹುಶಃ ಮೊನ್ನೆ ಉನುಗುಂದದಲ್ಲಿ 3 ದಿವಸಗಳ ಹಿಂದೆ ಒಬ್ಬ ರೈತ ಯುವಕ 28 ವರ್ಷದ ಯುವಕ ಉನುಗುಂದದ ಒಂದು ಹಳ್ಳಿನಲ್ಲಿ ಬೆಳೆ ಬೆಳೆದು ನಷ್ಟಕ್ಕೊಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡ ಇಂತದರ ಬಗ್ಗೆ ಇವರು ಯಾರದು ಚಿಂತನೆ ಇಲ್ಲ ಎರಡು ರಾಷ್ಟ್ರೀಯ ಪಕ್ಷಕ್ಕೆ ರೈತರ ಆತ್ಮಹತ್ಯೆ ಪ್ರಕರಣಗಳು ಈಗಾಗಲೇ ಮತ್ತೆ ಏನು ಪ್ರಾರಂಭ ಆಗಿದೆ ಆ ರೈತರ ಕುಟುಂಬಗಳನ್ನು ಆ ಜೀವ ಯಾವ ರೀತಿ ಉಳಿಸಬೇಕು ಅಂತಕ್ಕಂಥದ್ದು ಈ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಆ ಕಡೆ ಜ್ಞಾನ ಇಲ್ಲ ಭ್ರಷ್ಟಾಚಾರ ಕಟ್ಕೊಂಡೇನು ಏನು ಕಾಂಗ್ರೆಸ್ ಇದ್ದಾಗ ಭ್ರಷ್ಟಾಚಾರ ಇರಲಿಲ್ವಾ ಇವತ್ತು ಜನರ ಬದುಕಿನ ಮಧ್ಯೆ ಏನು ಸಮಸ್ಯೆ ಇದೆ ಅದನ್ನು ಅವರಿಗೆ ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸ ಇವತ್ತು ರಾಜಕೀಯ ಪಕ್ಷಗಳು ಮಾಡಬೇಕಾಗಿರೋದು ಇವತ್ತು ಬಹುಶಃ ಒಂದು ಪ್ರಮುಖ ದಿನಪತ್ರಿಕೆಯಲ್ಲಿ ಒಂದು ಯಾವುದೋ ಒಂದು ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರೆ ಭಾರತ ದೇಶ ವಿಶ್ವದಲ್ಲೇ ಅತ್ಯಂತ ಹೆಚ್ಚಿನ ಬಡವರು ಇರತಕ್ಕಂಥ ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ ಅಂತ ಹೇಳಿ ಒಂದು ವರದಿ ಕೊಟ್ಟಿದ್ದಾರೆ ನಮ್ಮ ದೇಶದ ಸಂಪತ್ತು ನಮ್ಮ ದೇಶದ ಸಂಪತ್ತು ನಮ್ಮ ದೇಶದ ಸಂಪತ್ತು ಕೇವಲ 166 ಜನರ ಕೈನಲ್ಲಿದೆ ಅದು ಕೋವಿಡ್ ಪೀರಿಯಡ್ಗಿಂತ ಮುಂಚೆ 106 ಜನ ಇದ್ದರು ಈಗ ಅದು ಸಂಖ್ಯೆ 166ಕ್ಕೆ ಹೋಗಿದೆ ಇವತ್ತು ಕೆಲವು ಶ್ರೀಮಂತರೇನಿದ್ದಾರೆ ಅವರ ಆದಾಯ ಆ ಸಂಖ್ಯೆ ಏನಿದೆ ದಿನಕ್ಕೆ 3000 ಕೋಟಿ ಆದಾಯ ಇದೆ ಅಂತ ಹೇಳ್ತಾರೆ ಆದರೆ ಬಡತನ ಅಂತಕ್ಕಂಥದ್ದು ಇವತ್ತು ಅಂತರ ಏನು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ವಿಶ್ವದಲ್ಲೇ ಭಾರತ ದೇಶ ಬಡವರ ರಾಷ್ಟ್ರ ಬಡತನ ಇರತಕ್ಕಂಥ ಸಂಖ್ಯೆ ದೊಡ್ಡದು ಅಂತಕ್ಕಂಥ ಒಂದು ಇವತ್ತು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಒಂದು ಎಡಿಟೋರಿಯಲ್ ಇದೆ ಇವತ್ತು ನಾವು ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿರೋದು ಪ್ರತಿ ಬಡವರ ಕುಟುಂಬದ ಆದಾಯವನ್ನು ಯಾವ ರೀತಿ ಹೆಚ್ಚಿಸಬೇಕು ಅಂತಕ್ಕಂಥದ್ದು ಅದೇ ನಮ್ಮ ಪಂಚರತ್ನ ಕಾರ್ಯಕ್ರಮದ ನಮ್ಮ ಮೂಲ ಉದ್ದೇಶ ಇರತಕ್ಕಂಥದ್ದು ಅದರಿಂದ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಿಕೊಂಡು ಅವರ ಒಂದು ಕಾರ್ಯಕ್ರಮಗಳೇನಿದೆ ಅದರಿಂದ ಇವತ್ತಿನ ನಮ್ಮ ನಾಡಿನ ಜನತೆಯ ಬದುಕಿಗೆ ಯಾವುದೇ ರೀತಿಯ ಉಪಯೋಗ ಬರೋದಿಲ್ಲ ಅವರ ನಾಲಿಗೆ ಅವರ ನಾಲಿಗೆ ಅರಿಬಿಟ್ಟಿರೋದು ನೋಡಿದ್ರೆ
ಬಹುಶಃ ಮಾನಸಿಕವಾಗಿ ಸ್ಥಿಮಿತ ಕಳ್ಕೊಂಡಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ. ನಾನು ಅವ್ರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದು ಒಂದು ತಿಂಗಳ ಮೇಲಾಗಿದೆ. ನಮ್ಮ ರಥಯಾತ್ರೆ ಒಂದು ತಿಂಗಳ ಮುಂಚೆ ಅಂದರೆ ಕಳೆದ ತಿಂಗಳು 11ನೇ ತಾರೀಕು ನಾನು ಹೋಗಿರೋದಲ್ಲಿ, ಕಳೆದ ತಿಂಗಳು 11ನೇ ತಾರೀಕು ಆ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದು. ಅವರು ಈಗ ಒಂದು ತಿಂಗಳಾಗಿ ಹೋಗಿದೆ, ಈಗ ಈ ವಿಷಯ ಪ್ರಸ್ತಾಪ ಮಾಡಿದ್ರು. ಅವರು ಮಂತ್ರಿಗಳಲ್ವೇ, ಇವತ್ತು ಅಪ್ಪ ಮಕ್ಕಳು ಮೊಮ್ಮಕ್ಕಳು ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಹೆಸರನ್ನು ತಂದಿದ್ದಾರೆ. ಅದೇನೋ ಲೂಟಿ ಹೊಡಿತಿದ್ದಾರೆ ಅಂತ, ಅದೇನು ಪದ ಅದು? ಯಾರನ್ನು ದೋಚಿದ್ದಾರೆ, ಯಾರನ್ನು ದೋಚಿದ್ದಾರೆ? ಮೊನ್ನೆ ದಿನ ಹೇಳಿಕೆ ಕೊಡ್ತಾರೆ, ಇವತ್ತು ಬ್ಯಾಂಕ್ಗಳು ರೈತರಿಗೆ ನೋಟಿಸ್ ಕೊಡೋದು ತಪ್ಪಿಲ್ಲ, ರೈತರು ಚೆನ್ನಾಗಿದ್ದಾರೆ, ರೈತರು ಈಗ ಸಂಪದ್ಭರಿತವಾಗಿದ್ದಾರೆ, ಒಳ್ಳೆ ಮಳೆ ಬೆಳೆಯಾಗಿದೆ, ರೈತರು ಹಣ ಕಟ್ಟಬೇಕು ಬ್ಯಾಂಕ್ಗೆ, ಇವತ್ತು ಹಣ ಕಟ್ತಾ ಇದ್ದರೆ ಬ್ಯಾಂಕ್ನವ್ರು ನೋಟಿಸ್ ಕೊಡೋದು ತಪ್ಪಿಲ್ಲ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥ ಇಂಥ ವಿಕೃತ ಮನಸ್ಸಿನ ವ್ಯಕ್ತಿಗಳಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾ? ಇವರೆಲ್ಲ ವಿಕೃತ ಮನಸ್ಸಿನವರು, ಇಂಥ ಸರ್ಟಿಫಿಕೇಟ್ ನನಗೇನು ಅವಶ್ಯಕತೆ ಇಲ್ಲ. ನಾಡಿನ ಜನತೆ ಯಾರ್ಯಾರು ದೋಚ್ತಾ ಇದ್ದಾರೆ, ಯಾರ್ಯಾರು ಲೂಟಿ ಹೊಡಿತಾ ಇದ್ದಾರೆ, ಜನ ತೀರ್ಮಾನ ಮಾಡ್ತಾರೆ. ದೇವೇಗೌಡರು ಹೇಮಾವತಿ ಜಲಾಶಯ ಕಟ್ಟದೆ ಹೋಗಿದ್ರೆ, ದೇವೇಗೌಡರು ಹೇಮಾವತಿ ಜಲಾಶಯ ಕಟ್ಟಲಿಕ್ಕೆ ಹೋರಾಟ ಮಾಡದೆ ಹೋಗಿದ್ರೆ, ಇವರೆಲ್ಲಿ ನೀರ್ತಾರವರು? ತುಮಕೂರು ಜಿಲ್ಲೆಗೆ ನೀರು ಹರಿದೇ ಇದ್ದಾಗ ನಾನು ಮೈತ್ರಿ ಸರ್ಕಾರದಲ್ಲಿ ಸುಮಾರು 700 ಕೋಟಿ ಹಣ ಕೊಟ್ಟು ಕಾಲುವೆಗಳೆಲ್ಲ ಮುಚ್ಚೋಗಿದ್ದು, ಕಾಲುವೆ ರಿಪೇರಿ ಮಾಡಿಸ್ತಾನೆ ಯಾವನು? ದಾಖಲೆ ಇಲ್ವಾ? ದಾಖಲೆ ಇಲ್ವಾ ಸರ್ಕಾರದಲ್ಲಿ, ಮೈತ್ರಿ ಸರ್ಕಾರದಲ್ಲಿ? ಆ ಕಾಲುವೆಗಳ ರಿಪೇರಿಗೆ 700 ಕೋಟಿ ಕೊಟ್ಟಿದ್ದರಿಂದ ಇವತ್ತು ಕಾಲುವೆ ನೀರು ಹರಿತಾ ಇದೆ ಸರಾಗವಾಗಿ. ಅದರಲ್ಲಿ ಸಂಶಯ ಇದೆಯಾ? ಅವ್ರಿಗೆ ಭಯ ಶುರುವಾಗಿದೆ ಮುಂದಿನ ಚುನಾವಣೆ ಅಲ್ಲಿಯ ಜನ ತಿರಸ್ಕಾರ ಮಾಡ್ತಾರೆ ಅಂತ, ಅದಕ್ಕೆ ಇವತ್ತು ವಿಕೃತ ಮನೋಭಾವದಲ್ಲಿ ಮಾತನಾಡಿದ್ದಾರೆ. ಯಾಕೆ ಅಮೇರಿಕಾಗೆ ಹೋಗಿದ್ದಕ್ಕಾಯ್ತಂತ? ಮತ್ತು ಸಿದ್ಧುವಂತಲ್ಲಿ ಏನು ಮಾಡಿದ್ರಂತ? ಒಂದು ವರ್ಷದ ಮುಂಚೆ ಸರ್ಕಾರ ರಚನೆಯಾದ 3ನೇ ತಿಂಗಳಿಗೆ ಸಿದ್ಧುವನದಲ್ಲಿ ಕೂತ್ಕೊಂಡು ಅರಿತಾ ಇದ್ರಲ್ಲ ಔಷಧಿ ಚಿತ್ರ, ಇದರಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲ ಪತ್ರಿಕೆಯೆಲ್ಲ ಬರಲಿಲ್ವಾ? ಮಾಧ್ಯಮದಲ್ಲಿ ಬರಲಿಲ್ವಾ? ಒಂದು ವರ್ಷ ಸರ್ಕಾರ, ಒಂದು ವರ್ಷ ಆದಮೇಲೆ ತೆಗಿತೀನಿ, ಯಾಕೆ ತಲೆ ಕೆಡಿಸ್ಕೊತೀರಿ ಹೇಳಿದ್ದಾರೆ ಯಾರು? ನಾನು ಹೇಳಿದ್ದು ಸರ್ಕಾರನ ಉಳಿಸ್ಬೇಕು ಅಂತ ಹೊರಟೆ ಬಂದು, ನನಗೆ ಗೊತ್ತಿತ್ತಲ್ಲ ಇದಾಗುತ್ತೆ ಅಂತ. ಸರ್ಕಾರ ಉಳಿಸ್ಬೇಕು ಅಂತ ಹೋದರೆ ನೀವು ಇಬ್ಬರನ್ನ ಕಳಿಸಿದ್ರೆ, ಇಬ್ಬರನ್ನ ಬಿ ಜೆ ಪಿಯಿಂದ 5 ಜನ ತಂದರೆ ನಾನು 10 ಜನ ಕಳಿಸ್ತೀನಿ ಅಂತಕ್ಕಂಥದ್ದು ಕಾಂಗ್ರೆಸ್ನವರ ಹಿಂಬಾಲಕರು ಪಟಾಲಮ್ಗಳಿದ್ರಲ್ಲ ಚರ್ಚೆ ಮಾಡಿರೋದು ನನಗೆ ಗೊತ್ತಿಲ್ವ? ಇವರು ಈಗ ಅವೆಲ್ಲ ಮುಗಿದೋದ ಅಧ್ಯಾಯ, ಸರ್ಕಾರ ಇದ್ದಿದ್ದು ಹೋಗಿದ್ದು ಯಾರ್ಯಾರಿಂದ ಆಯಿತು ಅದೆಲ್ಲ ಮುಗಿದೋದ ಅಧ್ಯಾಯ. ಕೋಲಾರದಲ್ಲಿ ಇವತ್ತೇ ಬರೆದಿಟ್ಕೊಂಬಿಡಿ, ಅಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ನನ್ನ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಯಾವ ಸಂಶಯ ಇಲ್ಲ. ನನಗೆ ಯಾರು ನಿಲ್ತಾರೆ ಯಾರು ನಿಲ್ಲಲ್ಲ ಪ್ರಶ್ನೆ ಇಲ್ಲ. ಕೋಲಾರದಲ್ಲಿ ಜನತಾದಳದ ವಿಜಯ ಈಗಾಗಲೇ ಜನತೆ ಬರೆದಿದ್ದಾರೆ. ಅದಕ್ಕೋಸ್ಕರಲ್ಲೇ ಬಿಜೆಪಿನಲ್ಲಿ ಕಾಂಗ್ರೆಸ್ನಲ್ಲಿ ಇವತ್ತು ಅವರವರ ಭಾವನೆಗಳು ಅವರವರಲ್ಲಿ ಪರಸ್ಪರ ಕಿತ್ತಾಟ ಇದೆಯಲ್ಲ, ಅದು ಅವ್ರನ್ನ ಅದು ಅವರೇ ಆಪೋಷಣೆ ತಗೋತಾರೆ, ನಾನೇನು ತಗೋಬೇಕಾಗಿಲ್ಲ. ನಾನು ಅದಕ್ಕೆ ಯಾವುದೇ ರೀತಿಯ ಬೇರೆ ವಿಷಯಗಳ ವೈಯಕ್ತಿಕವಾಗಿ ಚರ್ಚೆಗೆ ಇಳಿದಿಲ್ಲ. ನಾನು ನನ್ನ ಪಂಚರತ್ನ ಯೋಜನೆಗಳ ಬಗ್ಗೆ, ನಾಡಿನ ಜನತೆಯ ಸಂಕಷ್ಟಗಳಿಗೆ ಇದೊಂದು ಪರಿಹಾರ, ಇದಕ್ಕೆ ನೀವು ಬೆಂಬಲ ಕೊಡಿ ಅಂತಕ್ಕಂಥ ಹೇಳ್ಕೊಂಡು ಹೊರಟಿದ್ದಾನೆ. ನನಗೆ ಯಾವ ಪಕ್ಷದಲ್ಲಿ ಯಾರ್ಯಾರು ಏನೇನು ಟೀಕೆ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟುಬಿಟ್ಟಿದ್ದೀನಿ, ಅವರು ಅವ್ರದ್ದು ಕಾಲ ಕಳ್ಕೊಂಡಿರಲಿ. ಇಲ್ಲ, ನನಗೆ ಈ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಅತ್ಯಂತ ಕ್ರಿಯಾಶೀಲ ಅಭ್ಯರ್ಥಿ, ಅಂಥವರು ಇವತ್ತು ರಾಜಕಾರಣದಲ್ಲಿ ಬೇಕು ನಮಗೆ. ಇವತ್ತು ಬಾಗಲಕೋಟೆಯ ಬಾದಾಮಿ ಅಭಿವೃದ್ಧಿ ಸ್ಥಳೀಯ ಮಗನಾಗಿರ್ತಕ್ಕಂಥ ಹನುಮಂತಪ್ಪ ಮಾವಿನ ಮರದ್ದೇನಿದ್ದಾರೆ, ಪ್ರತಿ ಸಮಾಜದ ಪ್ರತಿ ಕುಟುಂಬಗಳ ಜಾತಿಯ ಪ್ರಶ್ನೆ ಇಲ್ಲ. ಈ ಒಂದು ಭಾಗದ ಬಡತನವನ್ನು ಹೋಗಲಾಡಿಸ್ಲಿಕ್ಕೆ ಎಲ್ಲ ರೀತಿಯ ಒಂದು ಹೋರಾಟ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಕ್ರಿಯಾಶೀಲ ವ್ಯಕ್ತಿ ಇದ್ದಾರೆ. ಕಳೆದ ಬಾರಿ ಜನತೆ ತೀರ್ಮಾನ ಮಾಡಿದ್ರು ಅವ್ರನ್ನ ಆಯ್ಕೆ ಮಾಡಬೇಕು ಅಂತ, ಆದರೆ ಬಿ ಜೆ ಪಿ ಕಾಂಗ್ರೆಸ್ನ ಅವರ ರಾಜಕೀಯದ ತೀರ್ಮಾನಗಳು ಇನ್ನೂ ಈ ಒಂದು ಬಾದಾಮಿ ಕ್ಷೇತ್ರ ಆ ಒಂದು ಜನತೆಯ ಕಷ್ಟಗಳಿಗೆ ಇವತ್ತೇನು
ಸ್ವಾತಂತ್ರ್ಯ ಬಂದ 75 ವರ್ಷ ಕಳೆದಿದ್ದೇವೆ ಆ ಕಷ್ಟಗಳನ್ನು ಬಗೆಹರಿಸತಕ್ಕಂತದರಲ್ಲಿ ಮತ್ತೆ 5 ವರ್ಷ ಮುಂದೆ ಹೋಯಿತು ನನ್ನ ಅಭಿಪ್ರಾಯದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಜನ ತೀರ್ಮಾನ ಮಾಡಿದ್ದಾರೆ ಈ ಬಾರಿ ಮನೆಯ ಮಗನನ್ನು ಆಯ್ಕೆ ಮಾಡಬೇಕು ಅಂತ